ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಸಿಮಾ ಎಚ್ ಸ್ನೇಹಿತರೆ ನಿಮ್ಮ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ನಿರಂತರವಾಗಿ ನಾವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರವನ್ನು ಮಾಡ್ತಿದ್ದೇವೆ ಅಂಥದ್ದೇ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ತಲುಪಿಸ್ತಾ ಇದ್ದೇನೆ ಮತ್ತು ಜೊತೆಗೆ ನಿಮ್ಮ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂಥ ಮಾಹಿತಿ ಫುಲ್ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈಗಾಗಲೇ ಎಲ್ಲೆಲ್ಲೂ ಸುದ್ದಿಯಲ್ಲಿರುವಂಥದ್ದು ಚಿತಾ 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 ಸಂಖ್ಯೆ ಕಡಿಮೆ ಇದೆ ಅಳಿವಿನಂಚಿನಲ್ಲಿದ್ದಾವೆ ಅಂತ ನವಿಭಿಯದಿಂದ ನಾವು ಒಂಬತ್ತು ಕರೆ ಕರೆತಂದಿದ್ದೇವೆ ಹಾಗಿದ್ರೆ ಈ ಒಂದು ಅಂದ್ರೆ ಪ್ರಾಜೆಕ್ಟ್ ಚಿತ್ತ ಈ ಚಿತಕ್ಕೆ ರಿಲೇಟ್ ಇದೆಯಾ ಸಂಬಂಧಿಸಿದೆಯಾ ಆ ಬೇರೆ ಈ ಚಿತಾನೇ ಬೇರೆ ಅಂದ್ರೆ ಇದು ಯಾವ ಚಿತ್ತ ಅಂತಂದ್ರೆ ವಾಯುಪಡೆಯ ಪ್ರಾಜೆಕ್ಟ್ ಚಿತ್ತ ಎನ್ನುವಂಥದ್ದು ಹಾಗಿದ್ರೆ ಈ ಕುರಿತಾಗಿರುವಂತಹ ಮಾಹಿತಿಯನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಲುಪಿಸ್ತಾ ಇದ್ದೇನೆ ಹಾಗಿದ್ರೆ ಪ್ರಾಜೆಕ್ಟ್ ಚಿತ್ತ ಇದ್ರ ಪ್ರಯೋಜನಗಳಾದ್ರೂ ಏನಿದಾವೆ ಇದ್ರ ಯೋಜನೆ ಏನಾಗಿದೆ ಈ ಕುರಿತಾಗಿರುವಂತಹ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಭಾರತೀಯ ವಾಯುಪಡೆಯ ಪ್ರಾಜೆಕ್ಟ್ ಚಿತ್ತ ಏನಿದು ಇದರ ಯೋಜನೆ ಏನು ಇದರ ಮಹತ್ವ ಏನು ಇದರ ಪ್ರಯೋಜನ ಏನು ಇದೆಲ್ಲದರ ಕುರಿತಾಗಿ ನೋಡೋಣ ಎಸ್ ಭಾರತೀಯ ವಾಯುಪಡೆ ಈಗ ತನ್ನ ಪ್ರಾಜೆಕ್ಟ್ ಚಿತಾ ಹೆಸರಿನ ಯೋಜನೆಯನ್ನ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಜಾರಿಗೆ ತರಬೇಕು ಅಂತ ಯೋಜಿಸ್ತಾ ಇದೆ ಎನ್ನುವಂಥದ್ದು ನೋಡಿ ಏನಪ್ಪಾ ಅಂದರೆ ಭಾರತೀಯ ವಾಯುಪಡೆ ಈಗ ತನ್ನ ಪ್ರಾಜೆಕ್ಟನ್ನು ಈ ಒಂದು ಚಿತಾ ಹೆಸರಿನ ಯೋಜನೆಯನ್ನಾಗಿ ಚಿತ್ತ ಹೆಸರಿನ ಯೋಜನೆಯನ್ನಾಗಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಇದನ್ನು ಜಾರಿಗೆ ತರಬೇಕು ಅಂತ ಯೋಜನೆಯನ್ನು ಮಾಡ್ತಿದೆ ಯೋಜಿಸ್ತಾ ಇದೆ ಎನ್ನುವಂಥದ್ದು ಈ ಯೋಜನೆಯಡಿ ಭಾರತೀಯ ರಕ್ಷಣಾ ಉಪಕರಣಗಳ ಉತ್ಪಾದಕರು ನಿರ್ಮಿಸಿದಂತಹ ಆಯುಧಗಳನ್ನು ಇಸ್ರೇಲ್ ನಿರ್ಮಿತ ಹೆರಾನ್ ಇಸ್ರೇಲ್ ನಿರ್ಮಿ ಅಂದರೆ ನೋಡಿ ನೆಂಟಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಏನಪ್ಪಾ ಅಂತಂದರೆ ಇದನ್ನು ಆಯುಧಗಳನ್ನು ಇಸ್ರೇಲ್ ನಿರ್ಮಿತ ಹೆರೋನ್ ಎನ್ನುವಂಥ ಡ್ರೋನ್ಗಳಿಗೆ ಅಳವಡಿಸಿ ಹೆರೋನ್ ಎನ್ನುವಂಥ ಡ್ರೋಣ್ಗಳನ್ನು ಅಳವಡಿಸಿ ಅವುಗಳ ದಾಳಿ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಲಾಗ್ತದೆ ಎನ್ನುವಂಥದ್ದು ಹೆಚ್ಚಿಗೆ ಹೆಚ್ಚಿಸಲಾಗ್ತದೆ ಅಥವಾ ಹೆಚ್ಚಿಗೆಯನ್ನು ಮಾಡಲಾಗ್ತದೆ ಎನ್ನುವಂಥದ್ದು ಭಾರತೀಯ ವಾಯುಪಡೆ ಪ್ರಸ್ತುತ ತನ್ನ ಬಳಿ ಇರುವಂಥ ಇಸ್ರೇಲ್ ನಿರ್ಮಿತ ಹೆರೋನ್ ಮಾನವರಹಿತ ಮಾನವ ರಹಿತ ನೆಂಟ್ನಲ್ಲಿ ಇಟ್ಕೊಳ್ಳಿ ಇಸ್ರೇಲ್ ನಿರ್ಮಿತ ಹೆರಾಂಡ್ ಮಾನವರಹಿತ ಹಾರಾಟ ವಾಹನಗಳಿಗೆ ಇನ್ನೂ ಹೆಚ್ಚಿನ ಸಂವಹನ ವ್ಯವಸ್ಥೆ ಹಾಗೂ ಕ್ಷಿಪಣಿಗಳನ್ನು ಅಳವಡಿಸಿ ಆ ಮೂಲಕ ಸಾಕಷ್ಟು ದೂರದಿಂದಲೇ ಈ ಒಂದು ಶತ್ರುಗಳ ಸ್ಥಾನಗಳ ಮೇಲೆ ಶತ್ರುಗಳ ಸ್ಥಾನಗಳ ಮೇಲೆ ಕರಾರ ನೋಡಿ ಕರಾರುವಕ್ಕಾಗಿ ಶತ್ರುಗಳ ಸ್ಥಾನಗಳ ಮೇಲೆ ಕರಾರುವಕ್ಕಾಗಿ ದಾಳಿ ಮಾಡುವ ಸಾಮರ್ಥ್ಯವನ್ನು ವೃದ್ಧಿಸುವ ಉದ್ದೇಶ ಇದರದಾಗಿದೆ ಈ ಒಂದು ಗುರಿಯನ್ನ ಇಟ್ಟುಕೊಂಡಿದೆ ಎನ್ನುವಂಥದ್ದು ಇನ್ನ ಹೆರಾಂಡ್ ಡ್ರೋನ್ಗಳ ಪತ್ತೆ ಕಾರ್ಯದ ಸಾಮರ್ಥ್ಯ ಅಭಿವೃದ್ಧಿ ಈ ಒಂದು ಸಾಮರ್ಥ್ಯ ಅಭಿವೃದ್ಧಿಪಡಿಸಿದ ಬಳಿಕ ನೆಲದ ಮೇಲೆ ಕಾರ್ಯಾಚರಣೆ ನಡೆಸುವಂತಹ ಭೂ ಸೇನೆ ಪಡೆಗಳಿಗೂ ಶತ್ರುಗಳ ಈ ಒಂದು ಅಡಗು ತಾಣಗಳ ಶತ್ರುಗಳು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಎಸ್ ಶತ್ರುಗಳ ಅಡಗು ತಾಣಗಳ ಕುರಿತು ಅಪಾಯಗಳ ಕುರಿತು ಅತ್ಯಂತ ನಿಖರವಾದ ಮಾಹಿತಿ ಸಿಗಲು ಸಾಧ್ಯವಾಗ್ತದೆ ಎನ್ನುವಂಥದ್ದು ಅಭಿಪ್ರಾಯ ಇನ್ನು ಪ್ರಾಜೆಕ್ಟ್ ಚಿತಾದ ಅಭಿವೃದ್ಧಿಯ ಮೂಲಕ ನೆಲದ ಆಧಾರಿತ ಕೇಂದ್ರಗಳಿಂದ ಈ ಮಾನವ ರಹಿತ ವೈಮಾನಿಕ ವಾಹನಗಳನ್ನ ಅತ್ಯಂತ ದೂರದಿಂದಲೇ ಸುಲಭವಾಗಿ ಈಸಿಯಾಗಿ ನಿರ್ವಹಿಸಲು ಯಂತ್ರಿಸಲು ಸಾಧ್ಯವಾಗ್ತದೆ ಎನ್ನುವಂಥದ್ದು ಇದು ಉಪಗ್ರಹ ಆಧಾರಿತ ಸಂವಹನವನ್ನು ಬಳಸಿಕೊಳ್ಳುತ್ತದೆ ಎನ್ನುವಂಥದ್ದು ಸ್ನೇಹಿತರೆ ಇನ್ನು ಹೆರಾನ್ ಯು ಎ ವಿಗಳ ಗಸ್ತು ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಯೋಜನೆ ಹಮ್ಮಿಕೊಂಡಿದ್ದು ಇದನ್ನು ಅಥವಾ ಇವನ್ನು ಭಾರತೀಯ ಭೂಸೇನೆ ಮತ್ತು ವಾಯುಪಡೆಗಳಿಗೆ ತುರ್ತು ಪರಿಸ್ಥಿತಿಯಲ್ಲಿ ಆಯುಧಗಳನ್ನು ಖರೀದಿಸಲು ಸರ್ಕಾರ ನೀಡಿದ ಅಧಿಕಾರವನ್ನು ಬಳಸಿ ಮಿಲಿಟರಿ ಘರ್ಷಣೆಗಳ ಸಂದರ್ಭದಲ್ಲಿ ಖರೀದಿಸಲಾಗಿತ್ತು ಎನ್ನುವಂಥದ್ದು ಮಾಹಿತಿ ಎಸ್ ಸ್ನೇಹಿತರೆ ಇದಾಗಿತ್ತು ಭಾರತೀಯ ವಾಯುಪಡೆಯ ಚಿತ್ತ ಯೋಜನೆ ಕುರಿತಾಗಿರುವಂತಹ ಮಾಹಿತಿ ಅದರ ಒಂದು ಪ್ರಯೋಜನ ಏನು ಮತ್ತು ಗುರಿ ಏನು ಉದ್ದೇಶ ಏನು ಎನ್ನುವಂತಂದ್ರೆ ಕುರಿತಾಗಿರುವಂತಹ ಮಾಹಿತಿ ಇದು ನಿಮ್ಮ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂಥ ಮಾಹಿತಿ ಇಂತಹ ಮತ್ತಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ನಾವು ಬರ್ತೇವೆ ಅಲ್ಲಿ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೂನ್ ಗುಡ್ ವೆರಿ ಗುಡ್ಲಕ್ ಬೆಸ್ಟ್ ಬಾಯ್